ಕರ್ನಾಟಕಕ್ಕೆ ಕರೋನಾ ಎರಡನೇ ಅಲೆಯ ಗಂಡಾಂತರ ಫಿಕ್ಸ್. ಎರಡನೇ ಅಲೆಯಲ್ಲಿ ಹೈಸ್ಪೀಡ್ ನಲ್ಲಿ ಕರೋನಾ ಮುನ್ನುಗ್ತಾ ಇದೆ. ಕಳೆದ 10 ದಿನಗಳಲ್ಲಿ ಗಮನಿಸಿದ್ರೆ 3 ಪಟ್ಟು ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಳ ಆಗಿದೆ. ಸರ್ಕಾರದ ವಿಳಂಬ ನೀತಿಯೇ ಈಗ ಕಂಟಕವನ್ನ ತರುತ್ತಾ ರಾಜ್ಯಕ್ಕೆ ಅನ್ನೋ ಪ್ರಶ್ನೆ. ಟಫ್ ರೂಲ್ಸ್ ಅನ್ನ ಜಾರಿ ಮಾಡೋಕೆ ಸರ್ಕಾರ ಇನ್ನೂ ಕೂಡ ಮೀನಮೇಷ ಹೆಣಿಸ್ತಾ ಇದೆ. 2-3 ತಿಂಗಳು ಏನ್ ಬೇಕಾದರೂ ಆಗಬಹುದು. ಮಹಾರಾಷ್ಟ್ರದಲ್ಲಿ ಸದ್ಯ ಏನ್ ಪರಿಸ್ಥಿತಿ ಇದೆ ಅದು ರಾಜ್ಯಕ್ಕೆ ಬಾರದಿರಲಿ ಅನ್ನೋದೇ ಪ್ರತಿಯೊಬ್ಬರೂ ಬಯಸ್ತಾ ಇರೋದು. ಸೊ ಟಾಸ್ಕ್ ಫೋರ್ಸ್ ತಜ್ಞರು ಕೂಡ ರಾಜ್ಯದ ಸದ್ಯದ ಪರಿಸ್ಥಿತಿಯ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಆಗ್ತಾ ಇರೋದು, ಕಳೆದ 10 ದಿನಗಳಿಂದ ನಂಬರ್ ಆಫ್ ಪಾಸಿಟಿವ್ ಕೇಸಸ್ ರಾಜ್ಯದಲ್ಲಿ ಹೇಗೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿದಾಗ ಅದು 3ರಷ್ಟು ಹೆಚ್ಚಳ ಆಗಿದೆ. ಅಂದ್ರೆ 1:3 ರೇಷಿಯೋ ಅಲ್ಲಿ ಅದು ಹೆಚ್ಚಾಗಿರುವಂಥದ್ದು ರಾಜ್ಯಕ್ಕೆ ಆತಂಕವಾಗಿ ಪರಿಣಮಿಸ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ. ರಾಜ್ಯ ಸರ್ಕಾರದ ಈ ವಿಳಂಬ ನೀತಿಯೇ ರಾಜ್ಯಕ್ಕೆ ಕಂಟಕವಾಗಿ ಪರಿಣಮಿಸುತ್ತಾ ಅನ್ನುವಂಥದ್ದು ಟಾಸ್ಕ್ ಫೋರ್ಸ್ನ ತಜ್ಞರು ಕೂಡ ಇದೇ ರೀತಿಯ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ದಿನೇ ದಿನೇ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದರೆ ನಿಜಕ್ಕೂ ರಾಜ್ಯಕ್ಕೆ ಇದು ಕಂಟಕವಾಗಿ ಪರಿಣಮಿಸೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಒಂದು ಹಂತದಲ್ಲಿ ಅದು ನಮ್ಮ ಕೈ ಮೀರಿದ ಮೇಲೆ ಟಫ್ ರೂಲ್ಸ್ಗಳನ್ನು ಜಾರಿಗೆ ತಂದರೆ ಪ್ರಯೋಜನ ಆಗೋದಿಲ್ಲ. ಇದೀಗ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಸೊ ಸರ್ಕಾರಕ್ಕೆ ಟಾಸ್ಕ್ ಫೋರ್ಸ್ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಹಾಗಿದ್ರೆ ಏನೆಲ್ಲ ಎಚ್ಚರಿಕೆಗಳನ್ನ ಕೊಟ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಮಾಸ್ಕ್ನ ದಂಡವನ್ನ ಮತ್ತಷ್ಟು ಹೆಚ್ಚಿಸಬೇಕು. ಇದು ಟಾಸ್ಕ್ ಫೋರ್ಸ್ ಅಂದ್ರೆ ಆ ತಜ್ಞರಿರುವಂತಹ ಟಾಸ್ಕ್ ಫೋರ್ಸ್ ಸರ್ಕಾರಕ್ಕೆ ಕೊಟ್ಟಿರುವಂತಹ ಮೊದಲ ಎಚ್ಚರಿಕೆ. ಇನ್ನು ಎರಡನೇ ಎಚ್ಚರಿಕೆ, ಹೋಟೆಲ್ಗಳು, ಬಾರ್ ಮತ್ತೆ ಥಿಯೇಟರ್, ಮಾಲ್ಗಳು ಇದರ ಮೇಲೆ ನಿರ್ಬಂಧ ಹೇರಬೇಕಾಗುತ್ತೆ. ಯಾಕಂದ್ರೆ ಹೆಚ್ಚಿಗೆ ಜನ ಸೇರುವಂತಹ ಜಾಗಗಳು ಈಗಿನ ಪರಿಸ್ಥಿತಿಗೆ ಅನ್ವಯಿಸುವಂತೆ ಈ ಜಾಗಗಳಲ್ಲಿ ನಿರ್ಬಂಧ ಹೇರೋದು ಒಳ್ಳೆಯದು ಈಗಿನಿಂದಾನೆ. ಇನ್ನು ಮೂರನೇ ಎಚ್ಚರಿಕೆ, ಯುವಕರ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ. ವಿದ್ಯಾರ್ಥಿಗಳೇ ಸೂಪರ್ ಸ್ಪ್ರೆಡ್ಡರ್ಸ್ ಆಗ್ತಾರೆ, ಆ ಬಗ್ಗೆ ಕೂಡ ಹುಷಾರಾಗಿರಬೇಕು ಅಂತ. ಸೊ ಇಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳೇ ಸೂಪರ್ ಸ್ಪ್ರೆಡ್ಡರ್ ಆಗ್ತಾರೆ, ಅದನ್ನು ನಿರ್ಲಕ್ಷಿಸೋದು ಬೇಡ. ನಾಲ್ಕನೇ ಎಚ್ಚರಿಕೆ, ಕೇವಲ ಹಿರಿಯರಿಗಲ್ಲ ಯುವಕರಿಗೂ ಕೂಡ ವ್ಯಾಕ್ಸಿನ್ ಕೊಡಬೇಕು ಅಂತ. ಸದ್ಯ ಹಿರಿಯರಿಗೆ ಮಾತ್ರ ವ್ಯಾಕ್ಸಿನ್ ಸಿಗ್ತಾ ಇದೆ, ಯುವಕರಿಗೂ ಕೂಡ ಅದನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಅವರು ಸೂಪರ್ ಸ್ಪ್ರೆಡ್ಡರ್ ರೀತಿ ಬಿಹೇವ್ ಆಗೋದು ತಪ್ಪುತ್ತೆ ಆಗ. ಇನ್ನು ಐದನೇ ಎಚ್ಚರಿಕೆ, ಮಾರ್ಕೆಟ್ಗಳಲ್ಲಿ ಪೊಲೀಸ್ ಪವರನ್ನು ಬಳಸಿ ಜನರನ್ನ ನಿಯಂತ್ರಿಸಬೇಕು. ಮಾರ್ಕೆಟ್ಗಳಲ್ಲಿ ಜನರನ್ನ ನಿಯಂತ್ರಿಸೋದು ಬಹಳ ಕಷ್ಟ ಆಗ್ತಾ ಇದೆ ಮೊದಲಿಂದನೂ ಕೂಡ. ಸೊ ಅದಕ್ಕಾಗಿ ಅಲ್ಲಿ ಪೊಲೀಸ್ ಪವರನ್ನು ಬಳಸ್ಕೊಂಡಾದರೂ ಸರಿ ಜನರನ್ನ ನಿಯಂತ್ರಿಸುವಂಥ ಕೆಲಸ ಆಗಲೇಬೇಕು. ಆರನೇ ಎಚ್ಚರಿಕೆ, ಕರೋನಾದ ಟೆಸ್ಟಿಂಗ್ ಮತ್ತು ವ್ಯಾಕ್ಸಿನೇಷನ್ ಈಗ ಏನಾಗ್ತಾ ಇದೆ ಅದಕ್ಕಿಂತ ಮತ್ತಷ್ಟು ಹೆಚ್ಚು ಆಗಲೇಬೇಕಾಗುತ್ತೆ. ಅದು ಟಾಸ್ಕ್ ಫೋರ್ಸ್ ಸರ್ಕಾರಕ್ಕೆ ನೀಡ್ತಾ ಇರುವಂಥ ಮತ್ತೊಂದು ಎಚ್ಚರಿಕೆ ಆಗಿದೆ. ಹೆಚ್ಚಿಗೆ ಆಗಲೇಬೇಕು ಟೆಸ್ಟಿಂಗ್ಗಳು ಮತ್ತು ವ್ಯಾಕ್ಸಿನೇಷನ್ ಸದ್ಯಕ್ಕೆ ಏನು ವಿತರಣೆ ಆಗ್ತಾ ಇದೆ ಎರಡೂ ವಿಚಾರವಾಗಿ. ಇನ್ನು ಏಳನೇ ಎಚ್ಚರಿಕೆ, ಲಾಕ್ಡೌನ್ ಅಂತಿಮ ಹೋರಾಟದ ಅಸ್ತ್ರವಾಗಬೇಕು. ಲಾಕ್ಡೌನ್ ಬಗ್ಗೆ ಏನು ಮಾತುಗಳು ಕೇಳಿಬರ್ತಾ ಇದೆ ಅದು ಹೋರಾಟದ ಅಂತಿಮ ಅಸ್ತ್ರ ಆಗಬೇಕು. ಸದ್ಯಕ್ಕೆ ಕಠಿಣ ನಿಯಮಗಳ ಮೂಲಕನೇ ನಿಯಂತ್ರಿಸಬೇಕಾಗುತ್ತೆ. ಇನ್ನು ಎಂಟನೇದು, ಆದಷ್ಟು ಬೇಗ ಕರೋನಾ ಟಫ್ ರೂಲ್ಸ್ ಜಾರಿಯಾಗಬೇಕು. ಇದೇ ಸರ್ಕಾರ ಇದೇ ವಿಚಾರವಾಗಿ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದೆ, ಸಮಯ ತೆಗೆದುಕೊಳ್ತಾ ಇದೆ. ಆದರೆ ಆದಷ್ಟು ಬೇಗ ಟಫ್ ರೂಲ್ಸ್ಗಳು ಜಾರಿಯಾಗಬೇಕು ಅಂತ ಟಾಸ್ಕ್ ಫೋರ್ಸ್ ಎಚ್ಚರಿಸ್ತಾ ಇದೆ ಸರ್ಕಾರವನ್ನು. ಇನ್ನು ಜನತೆ ಎಚ್ಚೆತ್ತುಕೊಳ್ಳದಿದ್ರೆ ಕಂಟಕ ತಪ್ಪಿದ್ದಲ್ಲ. ಏನೇ ಟಫ್ ರೂಲ್ಸ್ಗಳು ತಂದರೂ, ಸರ್ಕಾರ ಏನೇ ನಿಯಮ ಮಾಡಿದರೂ, ಕೊನೆಗೆ ಜನ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಕಂಟಕ ತಪ್ಪಿದ್ದಲ್ಲ. ಆದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಮತ್ತು ಸ್ವಲ್ಪ ಸ್ಟ್ರಿಕ್ಟಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಮೇ ಬಿ ಫೈನ್ಸ್ ಓರ್ ವಾಟ್ ಎವರ್, ನಾವು ಈ ಮಾಸ್ಕ್ ಹಾಕ್ತಿದ್ದವರಿಗೆ ಫೈನ್ ಮಾಡೋದು ಮತ್ತು ಬಿಗ್ ಗ್ಯಾದರಿಂಗ್ಸನ್ನು ಬ್ಯಾನ್ ಮಾಡೋದು, ಇಂಥ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಸರ್ಟನ್ಲಿ ಕ್ರೌಡಿಂಗನ್ನು ಅವಾಯ್ಡ್ ಮಾಡಬೇಕು, ಲಾರ್ಜ್ ಗ್ಯಾದರಿಂಗ್ಸ್ ಅವಾಯ್ಡ್ ಮಾಡಬೇಕು. ಮೇ ಬಿ ಥಿಯೇಟರ್ಸಲ್ಲಿ ವಿ ಮೇ ಹ್ಯಾವ್ ಟು ಗೋ ಡೌನ್ ಟು 50%. ಮೋರ್ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಇನ್ ರೆಸ್ಟೋರೆಂಟ್ಸ್ ಆ್ಯಂಡ್ ಬಾರ್ಸ್ ಆಫ್ ಕ್ರೌಡಿಂಗ್. ಈಗ ಬಾರ್ಸು ಇದು ಮತ್ತು ರೆಸ್ಟೋರೆಂಟ್ಸ್ ಎಲ್ಲ ಕ್ಲೋಸ್ ಮಾಡಬೇಕಂತಲೇ ಅಲ್ಲ, ಬಟ್ ಲಿಮಿಟ್ ದ ನಂಬರ್ ಆಫ್ ಕಸ್ಟಮರ್ಸ್. ಈಗ ನೀವು ಕೆಲವು ಕಡೆ ಎಲ್ಲ ಹೋದರೆ ನಿಂತ್ಕೊಳ್ಳಿಕ್ಕೆ ಜಾಗ ಇರೋದಿಲ್ಲ, ಅಷ್ಟು ಹೆವಿ ಕ್ರೌಡ್ ಇರುತ್ತೆ. ಜನರು ಇಷ್ಟು ತನಕ ಸ್ವಲ್ಪ ನಿರ್ಲಕ್ಷ್ಯವಾಗಿಯೇ ಇದ್ದಾರೆ, ಅದರಿಂದಾಗಿ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಅಂದರೆ ಕೆಲವು ಸಲ ಯಂಗ್ಸ್ಟರ್ಸು ಈ ಡಿಸೀಸ್ ಅವರಿಗೆ ಎಫೆಕ್ಟ್ ಆಗೋದಿಲ್ಲ, ಆದರೆ ಅವರು ಓಪನ್ ಆಗಿ ಬೇರೆ ಕಡೆಯಿಂದ ಡಿಸೀಸ್ ತಗೊಂಡು ಬಂದರೆ ಅವರ ಮನೆಯವರಿಗೆ
ಪೇರೆಂಟ್ಸು ಟೀಚರ್ಸು ಮತ್ತು ಹೈ ರಿಸ್ಕ್ ಪಾಪ್ಯುಲೇಷನ್ಗೆ ಸ್ಪ್ರೆಡ್ ಆಗುತ್ತೆ. ಯುರೋಪಲ್ಲಿ ಹಾಗೆ ಆಗಿದೆ, ಇಲ್ಲೂ ಅದೇ ಥರ ಆಗುವ ಚಾನ್ಸಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಸಜೆಸ್ಟ್ ಮಾಡ್ಬೋದು, ವ್ಯಾಕ್ಸಿನೇಷನ್ ಓಪನ್ ಮಾಡಿ, ಖಾಲಿ ಕೋಮಾರ್ಬಿಡಿಟಿ ಮಾತ್ರ ಇದ್ದವರಿಗೆಲ್ಲ ಎಲ್ಲರಿಗೂ ಓಪನ್ ಮಾಡಿಬಿಡಿ. ಈಗ ಯಾರಿಗೆ ವ್ಯಾಕ್ಸಿನ್ ಸಿಕ್ಕಿದ್ರೂ ಅದು ಒಳ್ಳೆಯದು. ಈಗ ನಾವು ಹೇಳ್ತೀವಿ ಯಂಗ್ಸ್ಟರ್ಸಿಗೆ ಡಿಸೀಸ್ ಹೆಚ್ಚು ಸೀರಿಯಸ್ ಆಗಿ ಬರೋದಿಲ್ಲ ಅಂತ, ಆದರೆ ಅವರು ಹೆಚ್ಚಾಗಿ ಸೂಪರ್ ಸ್ಪ್ರೆಡರ್ಸ್, ಅವರು ಜಾಸ್ತಿ ಜನರನ್ನು ಭೇಟಿ ಮಾಡ್ತಾರೆ, ದೇ ಹ್ಯಾವ್ ಮೋರ್ ಸೋಷಲ್ ಕಾಂಟ್ಯಾಕ್ಟ್ಸ್. ಮತ್ತು ಅವರು ಮನೆಗೆ ಅಥವಾ ಕಾಲೇಜಲ್ಲಿ ಕೋಮಾರ್ಬಿಡಿಟಿ ಇದ್ದವರಿಗೆ ಎಲ್ಡರ್ ಪೀಪಲ್ಗೆಲ್ಲ ಅದನ್ನು ಸ್ಪ್ರೆಡ್ ಮಾಡ್ಬೋದು. ಈಗ ಲಂಡನ್ನಲ್ಲೆಲ್ಲ ಹಾಗೆ ಆಯಿತು. ಹಾಗಾಗಿ ನಾವು ಯಂಗ್ಸ್ಟರ್ಸನ್ನು ಕಂಪ್ಲೀಟ್ ಇಗ್ನೋರ್ ಮಾಡಬಾರ್ದು.